ಆನ್ ಮಾಮ್, ಇನ್ ನನ್ನಿಂದ ಏನು ಮುಚ್ಚಿಡಕ್ ನೋಡ್ಬೇಡಿ ಪ್ಲೀಸ್. ಹೇಳಿ. ಹೇಳ್ತೀನಿ ಕಣೋ. ಬೇಕಾಗಿಲ್ಲ. ಆ ಬಿಟರ್ ಟ್ರೂತ್ನ ಮರೆಯೋದಕ್ಕೆ ನಾನು ವರ್ಷಾನುಗಟ್ಟೆ ತಗೊಂಡಿದ್ದೀನಿ. ಈಗಷ್ಟೇ ಅದನ್ನ ಮರೆತು ಆಚೆ ಬಂದಿದ್ದೀನಿ. ಮತ್ತೆ ನೀನು ಅದನ್ನೆಲ್ಲ ಕೆದಕಿ ನನ್ನ ಮಗನ ತಲೆಗೆ ತುಂಬಿ ಅವನ ನೆಮ್ಮದಿನೂ ಹಾಳು ಮಾಡಬೇಡ. ಡ್ಯಾಡ್, ಮಾಮ್ಗೌರ್ ಬಗ್ಗೆ ಹೇಳಿ ಅಂತ ನಾನೇ ಫೋರ್ಸ್ ಮಾಡಿದ್ದು. ಆ ಬಂಗಾರಮ್ಮ ಯಾವಾಗ ನೋಡಿದ್ರು ನಿಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ತಿರ್ತಾರೆ. ಐ ಕುಡಂಟ್ ಟಾಲರೇಟ್ ದಟ್ ನಾನ್ಸೆನ್ಸ್. ಇವತ್ತೇನಾಯ್ತು ಗೊತ್ತಾ ಡ್ಯಾಡ್? This is what happened there. ಸಿದ್ದು, ಅಕ್ಕನಿಗೆ ತುಂಬಾ ಪೆಟ್ಟಾಗಿದ್ಯಾ? ಈಗ ಹೇಗಿದ್ದಾರೋ? ಯಾವ ಹಾಸ್ಪಿಟಲ್ ಅಲ್ಲಿ ಇದಾರೆ ಹೇಳೋ. ಯಾಕೆ ಅಕ್ಕನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆಯಾ? ದುರಂಕಾರದಲ್ಲಿ ಮೆರೆಯೋ ಅವ್ರಿಗೆ ದುಃಖ ನೋವು ಅವಮಾನ ಕಟ್ಟಿಟ್ಟ ಬುದ್ಧಿ, ನರಳಿ ಬಿಡು. ಡ್ಯಾಡ್, ನೀವ ಈ ಮಾತು ಹೇಳ್ತಿರೋದು ಅಂದ್ರೆ ನಿಮಗೂ ಅವ್ರ ಕಂಡ್ರೆ? ನನಗ್ ಮಾತ್ರ ಅಲ್ಲ ಮೈಸನ್, ಅವ್ರನ್ನ ಕಂಡ್ರೆ ಯಾರಿಗೂ ಆಗೋದಿಲ್ಲ. ಬಟ್ ವೈ ಡ್ಯಾಡ್, ಅವ್ರಿಗೆ ನಿಮ್ ಮೇಲೆ, ನಿಮಗ್ ಅವ್ರ ಮೇಲೆ ಯಾಕೆ ಇಷ್ಟೊಂದು ದ್ವೇಷ? ಅಂಥದ್ದು ಏನಾಗಿದೆ ನಿಮ್ಗಳ ಮಧ್ಯೆ? ಏನಂತ ಹೇಳಿ ಸಿದ್ಧಾರ್ಥ್, ಆ ದೊಡ್ಡ ಮನುಷ್ಯರ ಬಗ್ಗೆ ತಿಳ್ಕೊಳ್ಳೋದು ನಮಗ್ ನಾವೇ ಹಳ್ಳ ತೋಡ್ಕೊಂಡ ಹಾಗೆ. ಪ್ಲೀಸ್ ಡ್ಯಾಡ್, ನನಗಿವತ್ತು ಆ ವಿಷಯ ಕ್ಲಿಯರ್ ಆಗ್ಲೇಬೇಕು. ಪ್ಲೀಸ್ ಟೆಲ್ ಮೀ. ಹೇಗಿದ್ದಾರೆ ಈಗ? ನಾವು ನೋಡ್ಬೋದಾ ಅವ್ರನ್ನ? ನಥಿಂಗ್ ಟು ವರಿ, ಅವ್ರನ್ನ ಅವಾಗಲೇ ವಾರ್ಡಿ ಶಿಫ್ಟ್ ಮಾಡಾಯ್ತು. ಅವ್ರಿಗೆ ಪ್ರಜ್ಞೆನು ಬಂದಿದೆ, ನೀವಿನ್ನು ನೋಡಿಲ್ವಾ? ಇಲ್ಲ ಡಾಕ್ಟರ್, ನಮಗೆ ಗೊತ್ತಾಗ್ಲಿಲ್ಲ. ಈಗ ಹೋಗಿ ನೋಡಿ. ಥ್ಯಾಂಕ್ ಯು ಅಪ್ಪ. ಬಾಮ್ಮ ಬಾ. ಡ್ಯಾಡ್ ಹೇಳಿ. ಡ್ಯಾಡ್ ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಸಿದ್ಧಾರ್ಥ್, ಆ ಬಂಗಾರಮ್ಮ ನಿನ್ನ ದೊಡ್ಡಮ್ಮ ಅನ್ನೋದು ನಿಜ. ಅವ್ರಿಗೆ ನನ್ನ ಮೇಲೆ, ನನಗೆ ಅವ್ರ ಮೇಲೆ ದ್ವೇಷ ಇದೆ ಅನ್ನೋದು ನಿನಗೆ ಆಲ್ರೆಡಿ ಗೊತ್ತಾಗಿದೆ. ದಟ್ಸ್ ಎನಫ್. ಇದಕ್ಕಿಂತ ಹೆಚ್ಚಾಗಿ ಅವರು ಒಳ್ಳೆಯವರ ಕೆಟ್ಟವರ ಅದರ ರೀಸನ್ ಏನು, ಇದನ್ನೆಲ್ಲ ನೀನು ತಿಳ್ಕೊಳ್ಳೋದ್ರಿಂದ ನಿನಗೇನು ಲಾಭ ಇಲ್ಲ. ಜಸ್ಟ್ ಲಿವ್ ಇಟ್. ನೋ ಡ್ಯಾಡ್, ಅದರಿಂದ ನನಗೆ ಲಾಭ ಇದೆ. ಅಟ್ಲೀಸ್ಟ್ ನನ್ನ ಡ್ಯಾಡ್ ಏನೂ ತಪ್ಪು ಮಾಡಿಲ್ಲ ಅಂತ ನಾನು ತಿಳ್ಕೊಬೋದಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ, ಪ್ಲೀಸ್ ಹೇಳಿ. ಅವ್ರಿಗೆ ನನ್ನಿಂದ ಯಾವುದೇ ತಪ್ಪಾಗಿದೆ ಅಂತ ನಿನಗನ್ಸುತ್ತಾ? ನೋ ಡ್ಯಾಡ್, ಇಟ್ಸ್ ನಾಟ್ ಲೈಕ್ ದ್ಯಾಟ್. ನಿನ್ನ ಡ್ಯಾಡಿ ಯಾರ ವಿಷಯದಲ್ಲಾದರೂ, ಯಾವುದೇ ಸಿಚುವೇಶನಲ್ಲಾದರೂ ತಪ್ಪು ಮಾಡಿರ್ಬೋದು ಅಂತ ನಿನಗನ್ಸ್ತಾ ಇದೆಯಾ? ನೋ ವೇ, ಚಾನ್ಸೇ ಇಲ್ಲ. ನನ್ನ ಡ್ಯಾಡ್ಗೆ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು ಗೊತ್ತೇ ಹೊರತು ಇನ್ನೊಬ್ರಿಗೆ ಹಾರ್ಮ್ ಮಾಡೋದು ಗೊತ್ತಿಲ್ಲ. ಇಷ್ಟೊಂದು ದ್ವೇಷ ಮಾಡಿರೋ ನಮ್ಮಿಬ್ರ ಮಧ್ಯೆ ಯಾರು ತಪ್ಪು ಮಾಡಿರ್ಬೋದು ಅಂತ ನಿನಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್ ಡ್ಯಾಡ್, ಆ ಬಂಗಾರ ಮನೆ ತಪ್ಪು ಮಾಡಿರ್ತಾರೆ. ಆದರೆ ಇಷ್ಟು ವರ್ಷ ಈ ವಿಷಯನ ಇಷ್ಟೊಂದು ಸೀಕ್ರೆಟ್ ಮಾಡಿದ್ಯಾಕೆ ಡ್ಯಾಡ್? ವೆಲ್, ನನ್ನ ಫ್ಯಾಮಿಲಿ ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದನ್ನ ನಾನು ಇಷ್ಟಪಡ್ತೀನಿ ಸಿದ್ಧಾರ್ಥ್. ಹಾಗೆ
ನನ್ನ ಸಂತೋಷನ ಹಾಳ್ ಮಾಡೋ ಯಾವ ವಿಷಯ ಆದ್ರೂ ಅದರಿಂದ ದೂರ ಇರೋದಕ್ಕೆ ನಾನಿಷ್ಟಪಡ್ತೀನಿ. ಈ ವಿಷಯದಲ್ಲೂ ಅಷ್ಟೇ, ಯಾರಿಗೂ ತಿಳಿಬಾರ್ದು ಅಂತ ನಾನು ಹಾಕಿದ ಕಂಡೀಷನ್ನ ನಿಮ್ಮಮ್ಮ ಇಷ್ಟು ವರ್ಷ ಫಾಲೋ ಮಾಡ್ಕೊಂಡು ಬಂದ್ರು, ನೀನು ಅಷ್ಟೇ ಇನ್ನು ಮುಂದೆ ಅದನ್ನೇ ಫಾಲೋ ಮಾಡಬೇಕು. ಈ ದ್ವೇಷ ಏನು, ಅದರ ರೀಸನ್ ಏನು, ಇದನ್ನೆಲ್ಲ ನಿನ್ನ ತಲೆಯಿಂದ ತೆಗೆದಾಕಿ ನೀನು ನೆಮ್ಮದಿಯಾಗಿರು. ಓಕೆ ಡ್ಯಾಡ್, ನೀವು ನನ್ನ ಸಂತೋಷದ ಬಗ್ಗೆ, ನಮ್ಮ ಫ್ಯಾಮಿಲಿ ಸಂತೋಷದ ಬಗ್ಗೆ ಇಷ್ಟೊಂದು ಕನ್ಸರ್ನ್ ಇಟ್ಕೊಂಡಿರ್ಬೇಕಾದ್ರೆ ಇನ್ ರಿಟರ್ನ್ ನಿಮ್ಮ ಸಂತೋಷದ ಬಗ್ಗೆ ನಾನು ಕನ್ಸರ್ನ್ ಇಟ್ಕೊಂಡಿರಲ್ವಾ? ದಟ್ಸ್ ಮೈ ಸನ್. ಲವ್ ಯು ಮೈ ಡಿಯರ್. ಅಂಡ್ ಒನ್ ಮೋರ್ ಥಿಂಗ್, ಆ ಬಂಗಾರಮ್ಮ ಬಿದ್ದು ಪೆಟ್ಟು ಮಾಡ್ಕೊಂಡಿರೋದು ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್, ನಿನ್ನಿಂದ ಏನೂ ಆಗಿರೋದಲ್ಲ. ಅವ್ರಿಗೇನಾದರೂ ಆದರೂ ಅದಕ್ಕೋಸ್ಕರ ನೀನು ಗಿಲ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿ ಕೂಲ್. ಎಲ್ಲರೂ ಇಲ್ಲಿಂದ ಹೊರಟೋಗಿ, ನಿಮ್ ಮುಖಗಳು ನೋಡೋಕ್ಕೂ ನನಗಿಷ್ಟ ಇಲ್ಲ. ಅಮ್ಮ ಹಾಗೆಲ್ಲ ಹೇಳ್ಬೇಡಮ್ಮ, ಈಗ ತಾನೆ ಚೇತರಿಸ್ಕೊಂಡಿರೋ ನಿನ್ ಮಗನ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡಮ್ಮ. ಹೌದಪ್ಪ, ನೀವೆಲ್ಲ ಹೇಗೆಗೋ ನಡ್ಕೊಂಡು ನನಗೆ ಶಿಕ್ಷೆ ಕೊಟ್ಟರು ಅದು ತಪ್ಪಿಲ್ಲ. ನಾನು ಮುಖ ತೋರಿಸ್ಬೇಡಿ ಹೋಗಿ ಅಂತ ಹೇಳಿದ್ರು ನಿಮಗೆ ಶಿಕ್ಷೆ ಆಗ್ತಿದೆಯಲ್ಲ. ನನ್ನ ತಾಳ್ಮೆನ ಕೆಣಕ್ಬೇಡಿ, ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗಿ. ಬಂಗಾರು, ಯಾಕೆ ಹೀಗೆ ಆಡ್ತಾ ಇದೀಯಾ? ದೊಡ್ಡ ದೊಡ್ಡ ಅಂತ ಅವನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ. ಹೌದಯ್ಯ, ಪ್ರೀತಿ ಮಾಡ್ತಿದ್ದೆ. ಆಗ ಇವನು ನನ್ನ ಮಗನಾಗಿದ್ದ, ಆದ್ರೆ ಈಗ ಬುದ್ಧಿ ತೋರಿಸ್ಬಿಟ್ಟ. ಮುತ್ತು ಕೊಡೋಳ್ಗೋಸ್ಕರ ತುತ್ತು ಕೊಟ್ಟವಳೆ ಕಸ ಮಾಡಿಬಿಟ್ಟ. ಮೊದಲೇ ನನಗೆ ಆಯಾಸ ಆಗ್ತಾ ಇದೆ, ನಿಮ್ಮ ಹತ್ರ ಕಿರ್ಚೋಕ್ಕಾಗಲ್ಲ, ಎಲ್ರು ಹೊರಟೋಗಿ. ಕಾರ್ತಿಕ್, ಇವ್ರನ್ನೆಲ್ಲ ಆಚೆ ಕಳಿಸ್ತೀಯೋ ಇಲ್ಲ ಎಲ್ಲ ಹಾಕ್ಬಿಟ್ಟು. ನೀನಿಷ್ಟು ಹೇಳ್ದಲ್ಲಮ್ಮ, ಅಷ್ಟು ಸಾಕು. ಇನ್ಮೇಲೆ ನಿನ್ ತಂಟೆಗೆ ಯಾರು ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬಂಗಾರು, ಏನಿದೆಲ್ಲ ಹೇಳ? ಅವ್ರು ನಿನಗೂ ಸೇರ್ಸೆ ಹೇಳಿದ್ದು. ಹೊರಡು ಇಲ್ಲಿಂದ, ಹೊರಡಿ ಎಲ್ರು ಇಲ್ಲಿಂದ. ಅಮ್ಮ, ನಾನು ನಿನಗೆ ಬೇಡವಾದ್ನ ಅಮ್ಮ. ಸರಿ ಸರಿ, ನೀನು ಮಾತ್ರ ಇಲ್ಲಿರು. ಬೇಗನ ಅಮ್ಮನ ಜೊತೆ ಇದ್ದು ನೀನ್ ಚೆನ್ನಾಗಿ ನೋಡ್ಕೊಳ್ಳಮ್ಮ. ಹಲೋ, ಇದೇನು ಅಣ್ಣವ್ರ ಸಿನಿಮಾನ? ಕ್ಲೈಮ್ಯಾಕ್ಸ್ ಮುಗಿಯೋರ್ಗೂ ನಿಂತ್ಕೊಂಡು ನೋಡೋದಕ್ಕೆ. ಅಮ್ಮನ್ ನೋಡಿದ್ ಸಾಕು, ಹೋಗಿ ಆಚೆ. ಹ, ಹೊರಡಿ ಅಂದೆ.
ಏನು ಜಾನಕಿ ದೇವಿ ಅವರೇ, ಏನು ಡೀಪಾಗಿ ಯೋಚನೆ ಮಾಡ್ತಾ ಇರೋ ತರ ಇದೆ? ಓ, ಅಕ್ಕನ ಬಗ್ಗೆನಾ? ಹೌದು ರೀ, ಅಕ್ಕನಿಗೆ ಏಟಾಗಿದೆ ಅಂತ ಸಿದ್ದು ಹೇಳದ್ನಲ್ಲ, ಒಂದ್ಸಲ ಅಕ್ಕನ ಹೋಗಿ ನೋಡ್ಕೊಂಡ್ ಬರ್ತೀನಿ. ಜಾನಕಿ, ನನ್ನ ಮುಂದೆನೆ ನನ್ನ ಶತ್ರುನ ನೋಡ್ಕೊಂಡ್ ಬರ್ತೀನಂತ ಪರ್ಮಿಷನ್ ಕೇಳೋಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ? ಅವರು ನಿಮಗ್ ಶತ್ರು ಇರಬಹುದು ರೀ, ಆದ್ರೆ ನನಗ್ ಒಡ ಹುಟ್ಟಿದ ಅಕ್ಕ. ಆದ್ರೆ ನೀನು ನನ್ನ ಹೆಂಡತಿ, ನನ್ನ ಅರ್ಧಾಂಗಿ. ಅಂದ್ರೆ ನೀನು ಆ ನಿನ್ನ ಅಕ್ಕನ ಮೇಲೆ ನನ್ನ ಅರ್ಧದಷ್ಟು ದ್ವೇಷನ ಹಂಚ್ಕೊಂಡಿದೀಯ. ಅರ್ಧಾಂಗಿ ಅಂದ್ರೆ ನೀವು ಮಾಡೋ ಪಾಪ ಪುಣ್ಯಗಳಲ್ಲೆಲ್ಲ ಅರ್ಧ ಪಾಲಿರುತ್ತೆ ಅಂತ ಅಷ್ಟೆ. ನೀವು ದ್ವೇಷ ಮಾಡೋನ್ನೆಲ್ಲ ನಾನು ದ್ವೇಷ ಮಾಡ್ಬೇಕು ಅಂತ ಏನಿಲ್ವಲ್ಲ. ನಾಲ್ಗೆ ಉದ್ದ ಹರಿ ಬಿಡ್ತಾ ಇದೀಯ ಜಾನಕಿ, ಯಾಕೆ ಇಷ್ಟು ಬೇಗ ಬೆಲ್ಟಿನ ರುಚಿ ಮರ್ತೋಗ್ಬಿಟ್ಟಿಯಾ? ಅಥವಾ ಹಿಂದೆ ಒಂದ್ಸಲ ಇದೇ ವಿಚಾರಕ್ಕೆ, ಅಂದ್ರೆ ಬಂಗಾರಮ್ಮನ್ನ ನೋಡಕ್ ಹೋಗಿದ್ದಕ್ಕೆ ನಾನು ಕೊಟ್ಟ ಸ್ವೀಟ್ ಮೆಮೊರಿನ ಮರ್ತೋಗ್ಬಿಟ್ಟಿಯ? ಪದೇ ಪದೇ ನೀನ್ ಅದೇ ತಪ್ಪನ್ನ ಮಾಡ್ತಾ ಇದ್ರೆ ಈಗ ನಾನ್ ಕೊಡೋ ಟ್ರೀಟ್ಮೆಂಟ್ ಬದುಕೋಕ್ಕೂ ಆಗ್ದೆ ಸಾಯಕ್ಕೂ ಆಗ್ದೆ ಲೈಫ್ ಲಾಂಗ್ ನರಳೋ ತರ ಮಾಡ್ಬಿಡುತ್ತೆ. ಹುಷಾರ್, ಇನ್ನೊಂದು ವಿಷಯ ನೆನಪಿರ್ಲಿ ಜಾನಕಿ, ನನ್ನ ಮಗನಿಗೆ ನಾನು ಗೊತ್ತಾಗಬಾರ್ದು ಅನ್ಕೊಂಡಿರೋ ವಿಷಯ ಗೊತ್ತಾಗಬಾರ್ದು ಅಷ್ಟೇ. ಅಪ್ಪಿ ತಪ್ಪಿ ಗೊತ್ತಾದ್ರೆ ಗೊತ್ತಲ್ಲ ಏನಾಗುತ್ತೆ ಅಂತ. ಸೌಂದರ್ಯ ಅವರೇ, ಥ್ಯಾಂಕ್ಸ್. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಯಾಕಂದ್ರೆ ನಿಮ್ಮಿಂದ ತಾನೆ ಆ ಬಂಗಾರಮ್ಮ ಯಾರು, ಅವ್ರು ಎಂಥವ್ರು ಅಂತ ಗೊತ್ತಾಗಿದ್ದು. ಆದ್ರೆ ಒಂದು ವಿಷಯ ಅಂತೂ ಕ್ಲಿಯರ್ ಆಯ್ತು ಸೌಂದರ್ಯ ಅವರೇ, ಮೈ ಡ್ಯಾಡ್ ಈಸ್ ಆಲ್ವೇಸ್ ಅ ಪ್ಯೂರ್ ಗೋಲ್ಡ್. ಆ ಬಂಗಾರಮ್ಮನೇ ಏನೋ ತಪ್ಪು ಮಾಡಿರ್ತಾರೆ, ಏನೋ ಏನೋ ಅವರೇ ತಪ್ಪು ಮಾಡಿರ್ತಾರೆ. ನನ್ನ ಡ್ಯಾಡ್ ಅಂತೂ ತಪ್ಪು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಷ್ಟೊಂದು ಕುರುಡು ನಂಬಿಕೆ ಒಳ್ಳೇದಲ್ಲ ಸಿದ್ಧಾರ್ಥ್. ಅಪ್ಪನ ಮೇಲೆ ನಿಮ್ಗಿರೋ ಪ್ರೀತಿ ನಂಬಿಕೆ ಆ ಶ್ರೀರಾಮಚಂದ್ರನು ಮೀರ್ಸೋ ಹಾಗಿದೆ. ಅವ್ರ ಬಗ್ಗೆ ಸತ್ಯ ಗೊತ್ತಾಗಿದ್ದಿನ, ಅದ್ ನೀವ್ ಹೇಗ್ ತಗೋತಿರೋ ಏನೋ. ಎನಿವೇಸ್, ಹಳೆ ವಿಷಯನೆಲ್ಲ ಪಕ್ಕಕ್ಕಿಡಿ. ಅವ್ರೇನೋ ಕೆಟ್ಟೋರಾಗ್ತಾರೆ ಅಂದ್ರೆ ನಾವು ಕೆಟ್ಟೋರಾಗಕ್ಕಾಗತ್ತಾ? ಆದ್ರೆ ಅವ್ರ ಆಸ್ಪತ್ರೆ ಸೇರೋದಕ್ಕೆ ಒಂದ್ ರೀತಿ ನಾನು ಕಾರಣನೇ. ಅವ್ರ ಕಂಡೀಷನ್ ಹೇಗಿದ್ಯೋ ಏನೋ ಒಂದ್ಸಲ ಹೋಗಿ ನೋಡ್ಕೊಂಡ್ಬರ್ಬೇಕು ಅನ್ಸ್ತಿದೆ. ಬಂದ್ರು ನೋಡಿ, ನಿಮ್ಮನ್ನ ನೋಡ್ಕೊಳ್ಳೋರು ನಿಮ್ ವುಡ್ ಬಿ ವೈಫ್. ಹೋಗ್ ರೆಡಿ ಆಗಿ ಅವ್ರ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ. ಎಲ್ಲೋದ ಇವನು? ಮೇಬಿ ಮೇಲಿರ್ತಾನೆ. ಹಾಯ್ ಸ್ವೀಟ್ ಹಾರ್ಟ್. ಪ್ಲೀಸ್ ಲೀವ್ ಮಿ ಪಿಂಕಿ. ಪಿಂಕಿ, ಐ ಆಮ್ ಟೆಲಿಂಗ್ ಯು ಲೀವ್ ಮಿ. ನೋ ಸರ್, ಗೆಟ್ ಔಟ್ ಫ್ರಮ್ ಹಿಯರ್.
ಏನಾದ್ರೂ ಪೆಟ್ಟಾಯ್ತಾ? ನಥಿಂಗ್ ಬ್ರೋ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ನೀನೀಗ ಅವಳ ಹತ್ರ ನಡ್ಕೊಂತಾರ ಸರಿ ಅನಿಸ್ತಿದ್ಯಾ? ಮಾನ್ಸಿ, ಯು ಬೆಟರ್ ಡೋಂಟ್ ಇಂಟರ್ಫಿಯರ್ ಇನ್ ದಿಸ್ ಮ್ಯಾಟರ್. ಯಾಕೆ ಯಾಕೆ ಇಂಟರ್ಫಿಯರ್ ಆಗ್ಬಾರ್ದು? ಪಿಂಕಿ ನಿನ್ನ ಮದ್ವೆ ಆಗೋ ಹುಡುಗಿ, ಅವಳ ಹತ್ರ ನೀನ್ ಹಿಂಗ್ ನಡ್ಕೊಂತಾರ ನಿನಗೆ ಸರಿ ಅನಿಸ್ತಿದ್ಯಾ? ಅವಳು ಹೇಗ್ ನಡ್ಕೊಂಡ್ಲು ಅಂತ ಗೊತ್ತಾ ನಿನಗೆ? ಕಂಡ್ ಕಂಡ್ ಕಡೆ ಹಗ್ ಮಾಡೋದು, ಎಲ್ಲಂದ್ರಲ್ಲಿ ಬಂದು ಕಿಸ್ ಮಾಡೋದು, ಇಸ್ ದಿಸ್ ಮ್ಯಾನರ್ಸ್? ಆಫ್ ಕೋರ್ಸ್ ಇದ್ರಲ್ಲಿ ತಪ್ಪೇನಿದೆ? ಪಿಂಕಿ ನಿನ್ನ ಮದ್ವೆ ಆಗೋ ಹುಡುಗಿ. ಶಟ್ ಅಪ್. ನನಗೆ ಇವಳ ಬಿಹೇವಿಯರ್ ಇಷ್ಟ ಆಗ್ತಿಲ್ಲ. ಪಿಂಕಿ ಮುಖ ನೋಡು ಬ್ರೋ, ಹೇಗಾಗಿದೆ? ಅವಳು ನಿನ್ ಜೊತೆ ಅಲ್ಲದೆ ಇನ್ಯಾರ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡೋದಕ್ಕೆ ಸಾಧ್ಯ? ಮಾನ್ಸಿ ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ನಾನ್ಸೆನ್ಸ್ ನಾನ್ ಮಾಡ್ತಿಲ್ಲ ಬ್ರೋ, ಯು ಆರ್ ಡೂಯಿಂಗ್ ದಟ್ ಆಸ್ ವೆಲ್ ಆಸ್ ಕ್ರಿಯೇಟಿಂಗ್ ನ್ಯೂ ಸೆನ್ಸ್ ಟು. ಮಾನ್ಸಿ, ಪಿಂಕಿ ಸಿದ್ದುನ ಮದ್ವೆ ಆಗೋ ಹುಡುಗಿನೇ ಇರಬಹುದು. ಹಾಗಂತ ಮದ್ವೆಗಿಂತ ಮುಂಚೆ ಒಂದು ಹುಡುಗಿ ಸಭ್ಯತೆ ಇಲ್ಲದೆ ನಡ್ಕೊಳ್ಳೋದು ದೊಡ್ಡ ತಪ್ಪು. ಮಾಮ್, ಪಿಂಕಿ ಬ್ರೋನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದಾಳೆ, ಅದಕ್ಕೆ ಅವಳು ಹೀಗೆಲ್ಲ ಎಕ್ಸ್ಪ್ರೆಸ್ ಮಾಡ್ತಿದ್ದಾಳೆ, ಅದೆಲ್ಲ ನೀವ್ ಯಾಕೆ ಅರ್ಥ ಮಾಡ್ಕೊಂತಿಲ್ಲ? ನಮಗ್ ಹೊಟ್ಟೆ ಅಸ್ತಿದೆ ಅಂದ್ರೆ ನಾವು ಅನ್ನ ಬಿಟ್ಟು ಬೇರೇನು ತಿನ್ನೋದಿಲ್ಲ. ಎಲ್ಲದಕ್ಕೂ ಅದರದೇ ಆದ ರೀತಿ ನೀತಿ ಅನ್ನೋದಿರುತ್ತೆ ಕಣೆ. ಮನ್ಸಲ್ಲಿ ಪ್ರೀತಿ ಇದೆ ಅಂದ್ರೆ ಅದನ್ನ ತೋರಿಸ್ಕೊಳ್ಳೋ ರೀತಿ ಇದಲ್ಲ. ಪಿಂಕಿ, ಇಂಥ ವಿಷಯದಲ್ಲಿ ಹುಡುಗ ಆಗಿ ಸಿದ್ದುನೇ ಇಷ್ಟೊಂದು ಮುಜುಗರ ಪಟ್ಕೋತಾ ಇದ್ದಾನೆ, ಅಂದಮೇಲೆ ಹುಡುಗಿಯಾಗಿ ನೀನ್ ಇನ್ನೆಷ್ಟು ಮುಜುಗರ ಪಟ್ಕೋಬೇಕು ಹೇಳು? ಪ್ರತಿಯೊಂದಕ್ಕೂ ಸಮಯ, ಸಂದರ್ಭ, ಪರಿಸ್ಥಿತಿ, ಮನಸ್ಥಿತಿ ಅನ್ನೋದು ಕೂಡ್ ಬರ್ಬೇಕು. ನಿನಗ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಕಾಮನ್ ಸೆನ್ಸು ಇರ್ಬೇಕಮ್ಮ. ಹಲೋ ಪಿಂಕಿ, ಐ ನೋ ನಿನಗೆ ತುಂಬಾ ಹರ್ಟ್ ಆಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ವಾಟ್ ಹ್ಯಾಪನ್ಡ್. ನನ್ನ ಬ್ರೋ ಮತ್ತೆ ಮಾಮ್ ಪರವಾಗಿ ನಾನ್ ನಿನಗೆ ಸಾರಿ ಕೇಳ್ತೀನಿ, ಬಟ್ ಐ ಪ್ರಾಮಿಸ್ ಯು ಇನ್ ಮುಂದೆ ಹೀಗೆಲ್ಲ ಆಗದೆ ಇರೋ ಹಾಗೆ ನಾನ್ ನೋಡ್ಕೊಂತೀನಿ. ಪ್ಲೀಸ್ ನೀನ್ ಬೇಜಾರ್ ಮಾಡ್ಕೋಬೇಡ ಪಿಂಕಿ. ಬ್ರೋ ನಿನ್ ಜೊತೆ ನಿನ್ನಿಷ್ಟದ ಹಾಗೆ, ನಿನಗೆ ಅಡ್ಜಸ್ಟ್ ಆಗೋ ಹಾಗೆ ಚೇಂಜ್ ಮಾಡೋ ಜವಾಬ್ದಾರಿ ನಂದು. ಬಿಲೀವ್ ಮೀ ಪಿಂಕಿ. ಹಲೋ ಪಿಂಕಿ, ಆರ್ ಯು ದೇರ್? ಫೋನ್ ನೆಟ್ವರ್ಕ್ ಇಲ್ದೆ ಕಟ್ ಆಯ್ತಾ, ಅಥವಾ ಪಿಂಕಿನೇ ಕಟ್ ಮಾಡ್ಬಿಟ್ಲಾ?